नाने हिंदूली नाने हिंदूली अंत हेळ्ळक इष्टिंद जंबा कच्चिकोळ्ळंतवरु ई पार्टी बिट्टु होगि जनता दल होगी। राज्य बीजेपी पक्ष हीनायवागी सोलन्न कंडिदे। सोलिन बळिक मुंबरुव लोकसभा चुनावणेयल्लि जय साधिसलु पक्ष संघटने माडलु राज्यद्यंत कार्यकर्तर सभे नडेसुत्तलिदे। अलले सोलिनिंद कंगेट्टिरुव कार्यकर्तरु पक्षद सभेयल्लि नायकर विरुद्ध हरिहाय तोडगिद्दारे। इत विजयपुरदल्लू शासक यत्नाळर पर कार्यकर्तरु गलाटे नडेसिद परिणामवागि माजी सचिवरु शासकरु हागू पक्षद अभ्यर्थिगळु सभेयिंद होरनडेदिरुव घटने नडेदिदे। विजयपुर नगरदल्लि माजी सीएं बसवराज बोम्मायि इवर नेतृत्वदल्लि बीजेपि पक्षद कार्यकर्तर सभे नडेयितु। इन्नु कार्यकर्तर सभेयल्लि शासकि शशिकला जोल्ले भाषण मुक्तायवागुत्तिदंते गलाटे आरंभगोंडितु। तम्म भाषणदल्लि मुंदिन लोकसभा चुनावणेयल्लि हालि संसद रमेश जिग्जिन्गि अवरन्न मत्ते आय्के माडबेकेंदु मातनाडिदक्के आक्षेप होरहोम्मितु। बिआर्पि बिआर्पि एंदु यत्नाळ पर घोषणे हाकिद्रु। सभेयल्लि गोंदलद वातावरण निर्माणवागि पोलीसरु मध्य प्रवेश माडिद्रु। कार्यकर्तरु जगलिल्ल। माजी सीएं बसवराज बोम्मई हागू नायकरुगळु मूक प्रेक्षकरादरु। महानगर पालिके सदस्यरु हागू यत्नाळ बेंबलिगरिंद गलाटे गद्दल नडेयितु। निगदित अवधिगिंत तडवागि आरंभगोंड कार्यक्रमक्के शासक यत्नाळ गैरागिद्रु। बळिक कार्यक्रम आरंभगोळ्ळुत्तिदंते कार्यकर्तरु जमायिसि आक्रोश होरहाकिद्रु। इदरिंद मननोंद सभेयिंद संसद रमेश जिग्जिन्गि माजी सचिव निरानि एएस पाटील नडहळ्ळि विजुगौड पाटील ಹಾಗೂ ಇತರರು ಹೊರನಡೆದರು। ಹೀಗೆ ಹೊರಬಂದ ನಾಯಕರುಗಳು ಶಾಸಕ ಯತ್ನಾಳ್ ವಿರುದ್ಧ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಗರಂ ಆಗಿ ಮಾಧ್ಯಮಗಳ ಎದುರು ಆಕ್ರೋಶ ಹೊರಹಾಕಿ ಯತ್ನಾಳ್ ಧಿಮಾಕಿನ ಮಾತು ಇನ್ನು ಮುಂದೆ ನಡೆಯಲ್ಲ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳಲಿದೆ ಮತ್ತೊಬ್ಬರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕು। 2018ರಲ್ಲಿ ಕಾರ್ಜುಳರ ಪುತ್ರನನ್ನ ಸೋಲಿಸಿದ್ದು ಯಾರು? ವಿಜುಗೌಡ ಪಾಟೀಲ್ ಮೂರು ಸಾರಿ ಸೋತಿದ್ದಾರೆ, ಅವರನ್ನ ಸೋಲಿಸುವ ಪ್ರಯತ್ನ ಯಾರು ಮಾಡಿದ್ದಾರೆ ಎಂದು ಯತ್ನಾಳ್ ವಿರುದ್ಧ ಹರಿಹಾಯ್ದ್ರು। ನಾನೇ ಹಿಂದೂ ಹುಲಿ ನಾನೇ ಹಿಂದೂ ಹುಲಿ ಎಂದು ಜಂಬ ಕೊಚ್ಚಿಕೊಂಡು ಪಾರ್ಟಿ ಬಿಟ್ಟು ಹೋಗಿ ಟೋಪಿ ಹಾಕಿ ನಮಾಜ್ ಮಾಡಿದ್ದಾರೆ, ಇದನ್ನ ವಿಜಯಪುರದ ಜನ ಮರೆತಿಲ್ಲ। ಮಾತನಾಡುವುದು ಬಹಳ ಇದೆ, ಮಾಳಿಗೆ ಏರಿದ ಮೇಲೆ ಏನಿ ವದ್ದರು ಅನ್ನೋ ಹಾಗೆ ಆಗಬಾರದು ಎಂದು ಯತ್ನಾಳ್ ವಿರುದ್ಧ ನಿರಾಣಿ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ರು। ಹೀಗೆ ಚುನಾವಣೆ ಮುಗಿದಿಲ್ಲ, ನಾವಷ್ಟೇ ಸೋತಿಲ್ಲ, ವಾಜಪೇಯಿ ಅವರು ಸೋತಿದ್ದಾರೆ ಎಂದ ನಿರಾಣಿ ವಿಜಯಪುರದಲ್ಲಿ ಬಿಜೆಪಿ ತಲೆ ತಗ್ಗಿಸೋ ಹಾಗೆ ಮಾಡ್ತಿದ್ದಾನೆ, ಯತ್ನಾಳ್ಗೆ ತಲೆಯಲ್ಲಿ ಕೋಡು ಬಂದಿವೆ, ನಾನೊಬ್ಬನೇ ಗೆದ್ದೀನಿ ಎನ್ನುವ ಧಿಮಾಕು ಅಹಂ ಬಂದಿದೆ ಎಂದು ನಿರಾಣಿ ಹರಿಹಾಯ್ದ್ರು। ದೊಂಗಿತನದ ರಾಜಕಾರಣ ಮಾಡುವಂತದ್ದು ಇದೆಯಲ್ಲ, ಬೇರೆಯವರ ಕಡೆ ಹೋಗಿ ಅವರು ಸೋಲಿಸಿದ್ರು ಇವರು ಸೋಲಿಸಿದ್ರು ಅದನ್ನ ನಾಟಕ ಮಾಡಿ ನಾನೇ ಗ್ರೇಟ್ ಅನ್ನುವಂತ ಏನು ಈ ದಿಮಾಕಿನ ಮಾತು ಇದೆಯಲ್ಲ, ಬರುವಂತ ದಿವಸದಲ್ಲಿ ನಡೆಯುವುದಿಲ್ಲ। ನಮಗೂ ಬಾಗಲಕೋಟೆಗೆ ಬಿಜಾಪುರ್ಗೆ ಅಣ್ಣೋಣ್ಣ ಸಂಬಂಧ ಇದೆ, ಅದರ ಜೊತೆಗೆ ನಾನು ಹೇಳ್ತಾ ಇರುವಂತದ್ದು ಇವತ್ತೇನು ಡಬಲ್ ಗೇಮ್ ಮಾಡ್ತಾರಲ್ಲ, ಇದು ನಡೆಯುವುದಿಲ್ಲ। ಈ ರೀತಿ ಆತಂದ್ರೆ ಪಕ್ಷ ಶಿಸ್ತಿನ ಕ್ರಮ ಕೈಗೊಂಡಿದೆ, ಅದು ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ಮಾತಾಡುವಾಗ ಒಂದು ಬಳ ಅವ್ರ ಕಡೆ ಇದ್ರೆ ನಾಲ್ಕು ಬೆಳೆ ನಮ್ಮ ಕಡೆ ಇರ್ತದೆ, ಅದನ್ನು ಬಹಳ ವಿಚಾರ ಮಾಡಿ ಮಾತಾಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ। ಹೋದ ಬಾರಿ 2018ರ ಚುನಾವಣೆಯಲ್ಲಿ ಈ ನಾಗ್ತಾನ್ ಚುನಾವಣೆಯಲ್ಲಿ ಕಾರ್ಜೋಳ ಸಾಹೇಬರ ಮಗ ನಿಂತಿದ್ರು, ಯಾರಿಗೆ ಸೋಲಿಸಿದ್ದು? ಯಾರು ಸೋಲಿಸಿದ್ದು? ವಿಜಯಗೌಡ ಪಾಟೀಲ್ ಮೂರು ಸಲ ನಿಂತಿದ್ದಾರೆ, ಯಾರು ಅವರಿಗೆ ಸೋಲಿಸುವಂತ ಪ್ರಯತ್ನ ಮಾಡಿರುವಂತ ನಮ್ಮ ಪಾಟದಲ್ಲಿ ಇಟ್ಕೊಂಡು ನಾನೇ ಹಿಂದೂಲಿ ನಾನೇ ಹಿಂದೂಲಿ ಅಂತ ಹೇಳಕ್ಕೆ ಇಷ್ಟಿಂದ ಜಂಬಾ ಕೊಚ್ಚಿಕೊಳ್ಳುವಂಥವ್ರು ಈ ಪಾರ್ಟಿ ಬಿಟ್ಟು ಹೋಗಿ ಜನತಾದಳಕ್ಕೆ ಹೋಗಿ ಟೋಪಿಗೆ ಹಾಕೊಂಡು ಯಾವುದೋ ಮ್ಯಾಲ ಮಾಡ್ಕೊಂಡು ನಮಾಜ್ ಮಾಡಿರುವಂಥದ್ದನ್ನ ಬಿಜಾಪುರ ಜಿಲ್ಲೆಯವರು ಮರ್ತಿದ್ದಾರೆ, ಇದನ್ನೇ ಬಹಳ ಇದೆ ಮಾತಾಡುವಂಥದ್ದು। ಅದ್ರ ಸಲುವಾಗಿ ಪಕ್ಷ ಬಹಳ ತಾಯಿಗಿಂತನೂ ದೊಡ್ಡದು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥದ್ದನ್ನ ಎಲ್ಲರೂ ಸರಿಯಮ್ಮ ಅದರ ಸಲುವಾಗಿ ಎಲ್ಲ ರೀತಿಯಿಂದ ಸಹಿತ ನಾವು ಹೇಳುವಂಥದ್ದು ಇಷ್ಟೇನೆ, ಭಾರತೀಯ ಜನತಾ ಪಾರ್ಟಿ ಒಬ್ಬರಿಬ್ಬರಿಂದ ಮುಗಿಸುವಂಥದ್ದಲ್ಲ, ಇವತ್ತು ತಾವೇನೋ ಹಳಿ ದಾಟಿದ ಮೇಲೆ ಆ ನುಚ್ಚುರಿಕೆ ಏರಿದ ಮೇಲೆ ನುಚ್ಚುರಿಕೆ ಓದುವಂಥ ಪದ್ಧತಿ ಆಗಬಾರ್ದು। ನಾಳೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಅವ್ರ ಮುಂದೆ ಬಂದಿತ್ತು ಅದನ್ನು ನಡೆಸ್ಕೊಡ್ಬೇಕಾಗಿತ್ತು, ಅದನ್ನು ಮಾಡಲಾರ್ದೇನೆ ಎಲ್ಲರಿಗೂ ಸಹಿತ ಇಡೀ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ತೆರೆತಂತ ಮಾತಾಡಿದ್ದಾರೆ, ಬರುವಂಥ ದಿವಸದಲ್ಲಿ ಸಮಯ ಕೇಳಬೇಕು ಮತ್ತು ಹಗಲು ರಾತ್ರಿ ಅವ್ರು ಮಾಡದೇ ಇದ್ರೆ ಬರುವಂತಹ ದಿವಸದಲ್ಲಿ ನಿಶ್ಚಿತ ಚುನಾವಣೆ ಮುಗಿಲಿಲ್ಲ, ಇವತ್ತು ನಾವು ಸೋತಿರ್ಬೋದು, ಇಲ್ಲಿ ಇದ್ದಂಥವ್ರು ಎಲ್ಲರೂ ನಾವು ಸೋತಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಿದ್ದಾರೆ, ಇಂದಿರಾ ಗಾಂಧಿ ಅವರು ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಸಿದ್ದರಾಮಯ್ಯ ಸೋತಿದ್ದಾರೆ,
ನಮ್ಮ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸತ್ತಿದ್ದಾರೆ. ಸಾಕಷ್ಟು ಘಟಾನುಘಟಿಗಳು ದೇಶದಲ್ಲಿ ರಾಜ್ಯದಲ್ಲಿ ಸೋಲನ್ನು ಸಾಮಾನ್ಯ ಅದರ ಸಲ ಇವತ್ತೇನಾಗಿದೆ ಕೋಡ್ ಬಂದ್ಬಿಟ್ಟಿದೆ ಅಟ್ರೋಳ ನಾನು ಒಬ್ಬನೇ ಗೆದ್ದಿದ್ದೀನಿ ನಾನೇ ಒಬ್ಬನೇ ಹೀರೋ ಅನ್ನುವಂಥದ್ದನ್ನು ಸೊಕ್ಕಿನ ದಿಮಾಕಿನ ಮಾತುಗಳು ಬರ್ತಾ ಇದೆ. ಸರ್ ಈಗ ಅವರು ಪರೋಕ್ಷವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ನೀವು ದುಡ್ಡು ಕಳಿಸಿದಿರಿ ಅಂತ ಹೇಳಿ ಅದು ನಿಜ ಹೇಳತ್ತ ಹೇಳಿ ಅದನ್ನೇ ಹೇಳತ್ತ ಹೇಳಿ ನಾನು ಯಾರ್ಯಾರು ಸೋಲ್ಚಾರ ನಾನು ಯಾರ್ಯಾರು ಏನು ನಾಟಕ ಮಾಡ್ಯಾರ ತಗದ್ರೆ ಬಾಳ ಅದಾವ ತಗದ್ರೆ ಬಾಳ ಅದಾವ ತಗಿಯೋದು ಬೇಡ. ಇಲ್ಲಿ ಸಭೆ ಬಿಜಾಪುರದಲ್ಲಿ ಇದ್ದಾಗ ನಾವೆಲ್ಲ ಸೋತಿರೋರು ಏಳು ಜನ ಇಲ್ಲಿ ಬಂದಿದ್ದೀವಿ ನೋವಲ್ಲಿದ್ದೀವಿ ನಾವು ನಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಕರ್ಕೊಂಡು ಬಂದಿದ್ವಿ ಹುರಿದುಂಬಿಸಿ ಕರ್ಕೊಂಡು ಬಂದಿದ್ವಿ ನಾವು ಇಲ್ಲಿ ಬಂದವರು ಇಲ್ಲಿರೋ ಶಾಸಕರು ಅವ್ರ ಗೌರವ ಅದು ಐದು ದಿನ ನಮ್ಮ ಜೊತೆಗಿದ್ದಾರೆ ಇವತ್ತಾಕ ಅವ್ರು ಫಾಲೋವರ್ಸ್ ಈ ರೀತಿ ಮಾಡ್ತಾ ಇದ್ದಾರೆ ತಪ್ಪಲ್ವ ಅದು. ಒಬ್ಬ ಮುಖ್ಯಮಂತ್ರಿ ಬಂದಿದ್ದಾರೆ ಮಾಜಿ ಮುಖ್ಯಮಂತ್ರಿಯಲ್ಲಿ ಗೌರವ ನಮ್ಮ ಮುಖ್ಯಮಂತ್ರಿ ಅವರು ನಮ್ಮ ಪಕ್ಷದ ಮುಖ್ಯಮಂತ್ರಿ ರೀ ನಮಗೆ ನೋವಾಗ್ತದೆ ನಮ್ಮ ಜಿಲ್ಲೆಗೆ ಬಂದಾಗ ನಾವ್ಯಾರು ಸತ್ತಿಲ್ಲ ಸೋತಿರ್ಬೋದು ಒಂದ್ಸರಿ ಚುನಾವಣೆಯಲ್ಲಿ ಗೆದ್ದೋರಿಸ್ತೇವೆ ಮತ್ತಾಕತ್ತಿದೆ ನಮಗೆ ಈ ರಾಜಕೀಯ ಷಡ್ ಅಂತ ಏನಿದಿಲ್ಲ. ರಾತ್ರಿ ಹೊತ್ತು ಕಾಂಗ್ರೆಸ್ ನಾಯಕರ ಮನೆ ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿ ಸೋಲಿಸುವಂಥದ್ದು ಇದೆಲ್ಲ ನಡೆಯಂಗಿಲ್ಲ. ಇನ್ಮೇಲೆ ವಿಜಯಪುರ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ತಾಕತ್ತಿರೋರಿದ್ದೇವೆ ನಾವು ಗೆದ್ದು ತೋರಿಸ್ತೇವೆ ಈ ಸಾರಿ ಎಂ ಪಿ ಎಲೆಕ್ಷನ್ ನಾವು ಗೆದ್ದು ತೋರಿಸ್ತೇವೆ. ಇವತ್ತು ಐದು ದಿವಸದಿಂದ ನಾವೆಲ್ಲರೂ ಜೊತೆಯಲ್ಲೇ ಇದ್ದೇವೆ ಬೆಳಗಾವಿ ಜಿಲ್ಲೆಯಲ್ಲಿ ಓಡಾಡಿದ್ದೇವೆ ಬಾಗಲಕೋಟೆ ಓಡಾಡಿದ್ದೇವೆ ಯಾರು ನಾವು ಒಂದು ಶಬ್ದ ಮಾತಾಡಿಲ್ಲ ನಾವು ಮೌನವಾಗಿದ್ದೇವೆ. ನಾವು ಸೋತಿರ್ಬೋದು ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ಮೌನವಾಗಿದ್ದೇವೆ. ನಾನು ಈಗಲೂ ವಿನಂತಿ ಮಾಡ್ತೇನೆ ಈಗಲೂ ವಿನಂತಿ ಮಾಡ್ತೇನೆ ದಯಮಾಡಿ ರಾಜಕಾರಣದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡತಕ್ಕಂತ ಕೆಲಸ ಯಾರೇ ಮಾಡಿರಲಿ ಅವರೇ ಈಗಲಾದರೂ ಕೂಡ ಅದನ್ನ ನಿಲ್ಲಿಸಿ ಪಕ್ಷಕ್ಕೆ ದ್ರೋಹ ಮಾಡಿ ನೀವೇನಾದರೂ ಕೂಡ ಹೀರೋ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ ನಾವೆಲ್ಲ ಕೃಷ್ಣಾ ನದಿ ನೀರು ಕುಡ್ದೆ ಹುಟ್ಟಿರೋದು ನಾವು ಕೂಡ ಕೃಷ್ಣಾ ನದಿ ನೀರು ಕುಡ್ದೆ ಹುಟ್ಟಿದ್ದೇವೆ ಜಿಲ್ಲೆನಲ್ಲಿ. ಅವ್ರಿಗೆ ಕೇಳ್ರಿ ಯಾರು ಗಲಾಟೆ ಮಾಡಿದ್ರೆ ಯಾರು ಗಲಾಟೆ ಮಾಡಿದಾರ ಯಾರು ಹೆಸರು ಹೇಳ್ತಾರೆ ನಿಮ್ಗೆಲ್ಲ ಗೊತ್ತಿದೆ ಟಿವಿನಲ್ಲಿ ರೆಕಾರ್ಡ್ ಆಗಿದೆ ಹೇಳಿ ಅದು ಪಕ್ಷದ ಗೊತ್ತಿದೆ ಪಕ್ಷದ ವರಿಷ್ಠ ಮಾತಾಡ್ಕೊಳ್ತಾರೆ. ಒಂದ್ ನಿಮಿಷ ಈಗ ಬೇರೆದವರು ಬೇರೆದವ್ರು ಸೋಲ್ಸಾಕ ಡುಮಿಕಿ ಹೊಡೆದ್ರು ಅಂತ ಹೇಳ್ತಿದ್ರು ಇವ್ರು ಎಡ್ಸಲ್ಲ ಸ್ವಾಮಿ ಡುಮಿಕಿ ಹೊಡೆದಿರುವಂತದ್ದು ಇವರೇನ ಶತಾಯುಷ್ಯನ 100% ಸೋಲಿಲ್ಲದ ಸರ್ದಾರನ ಅವನು ಡುಮಿಕಿ ಹೊಡೆದಿದ್ದಾನೆ. ಅದು ಅಲ್ಲದೆ ಬಿ ಎಲ್ ಪಾಟೀಲ್ ಅನ್ನುವಂತ ಕುದುರೆ ಸಾಲಟಿಗೆ ಹಿರಿಮನುಷ್ಯ ಒಂದ್ಸಲ ಎಂ ಪಿ ನಿಂತಿದ್ರು ಅವ್ರು ಸೋಲಿಸೋದು ಅಲ್ದೇನೆ ಸೋತ್ ಮೇಲೆ ಪೇಡೆ ಹಂಚಿರುವಂತವ್ರು ಯಾರು ಅನ್ನುವಂಥದ್ದು ಇಡೀ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಗೊತ್ತಿದೆ. ಇದನ್ನ ಪೇಡೆ ಹಂಚಿದ್ದು ಆಮೇಲೆ ಲಾಸ್ಟ್ ಟೈಮ್ ಎಲ್ಲಾನು ವಿರೋಧ ಮಾಡಿರುವಂತ ಹೇಳ್ಕೊತ ಹೋದ್ರೆ ನೂರದ ಅದು ಸಲುವಾಗಿ ನಾನು ಸಂಬಂಧಪಟ್ಟಂತ ಬಗ್ಗೆ ಎಲ್ಲ ಹೇಳ್ತೀವಿ. ದುಡ್ಡು ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರು ಕಳಿಸಿದ್ದಾರೆ ಯಾರ ಕಡೆ ಕಳಿಸಿದ್ದಾರೆ ಎಷ್ಟು ಕಳಿಸಿದ್ದಾರೆ ಅನ್ನುವಂಥದ್ದು ಹೇಳಬೇಕು.